ಅವ್ರ ಕಾಲ್ಗೆಲ್ಲ ನಮಸ್ಕಾರ ಮಾಡ್ತಾರೆ. ಆ ಜಂಗಮರು ಎಸ್ಸಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಮಗಳಿಗೆ. ಗೌರ್ಮೆಂಟ್ ಶುಡ್ ಇಮಿಡಿಯೇಟ್ಲಿ ಶ್ಯಾಕ್ ಹಿಮ್ ಫ್ರಮ್ ದಿ ಪೊಲಿಟಿಕಲ್ ಸೆಕ್ರೆಟರಿಶಿಪ್ ಅಂಡ್ ಆಲ್ಸೋ ಕ್ರಿಮಿನಲ್ ಕೇಸ್ ಶುಡ್ ಬಿ ಇನಿಷಿಯೇಟೆಡ್ ಅಗೇನ್ಸ್ಟ್ ಹಿಮ್. ಜನಸಾಮಾನ್ಯ ಯಾರಾದ್ರೂ ಒಬ್ರು ಆತರ ನಕಲಿ ಪತ್ರ ತೆಗೆದುಕೊಂಡಿದ್ದೆ ಸರ್ಕಾರ ಬೇರೆ ಮಾಡ್ತಾ ಇದ್ದೀವಿ. ಶಿಕ್ಷಣ ಬೇರೆ ಸಿ ಆರ್ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಿದ್ರು. ಸರ್ಕಾರ ಹೇಳ್ತಾ ಇದೆ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ಯಾರಕ್ಕೆ ಸಂಬಂಧ ಆಗಲ್ಲ, ಕಾನೂನು ತಪ್ಪು ಮಾಡಿದ್ರೆ ಸರ್ಕಾರಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ. ನೀವು ಅದನ್ನು ಒಪ್ಕೋತೀರೋ ಹೇಳಿ ಮತ್ತೆ ಸರ್. ಈಗ ಸ್ಪೀಕರ್ ಗೌರವಾನ್ವಿತ ಪೀಠದಲ್ಲಿ ಕುಳಿತು ನಮ್ಮ ಆರ್ ಎಸ್ ಎಸ್ ಅನ್ನೋದು ನೋಡಿ, ಸ್ಪೀಕರ್ ಆದ ತಕ್ಷಣವೇ ಅವರ ರಾಜಕೀಯದಿಂದ ಈಗ ಮುಕ್ತರಾಗ್ತಾರೆ. ಎನಿ ಸ್ಪೀಕರ್ ಪಕ್ಷಾತೀತವಾಗಿರ್ಬೇಕು. ನಮ್ಮ ಆರ್ ಎಸ್ ಎಸ್ ಅಂತ ಹೇಳೋದಂದ್ರೇನು, ನಮ್ಮ ಆರ್ ಎಸ್ ಎಸ್ ನಾವು ಆರ್ ಎಸ್ ಎಸ್ ಯಾಕೆ ವಿರುದ್ಧ ಅಂತಂದ್ರೆ ಅವರು ಮನುವಾದವನ್ನ ಮತ್ತೆ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಮತ್ತೆ ಜಾತಿ ವ್ಯವಸ್ಥೆ, ಶ್ರೇಣೀಕೃತ ವ್ಯವಸ್ಥೆ, ಮೇಲು ಕೀಳು, ಬಡವ ಬಲ್ಲಿದ, ಇದನ್ನ ಪೋಷಣೆ ಮಾಡೋರು ಇವರು. 1925 ಇಸ್ವಿನಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಯಿತು. ಎಡಗೆ ವಾರ್, ಎಡಗೆ ವಾರ್ ಅನ್ನೋರು ಸ್ಥಾಪನೆ ಮಾಡೋರು. 25 ವರ್ಷಗಳಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದಾರ, ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದಾರ, ಹೇಳಿಯಪ್ಪ ನೀವೇ. ಈ ಸಾಮಾಜಿಕ ಪಿಡುಗುಗಳೇನಿದ್ದಾವೆ, ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ, ಶ್ರೇಣೀಕೃತ ವ್ಯವಸ್ಥೆ, ಇದ್ರ ವಿರುದ್ಧ ಹೋರಾಟ ಮಾಡಿದಾರೆ ಎಲ್ಲಾದ್ರೂ. ಹಿಂದುಳಿದವರನ್ನ, ದಲಿತರನ್ನ ದೇವಸ್ಥಾನದೊಳಗಡೆ ಬಿಡ್ತೀನಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡಿದಾರ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರ, ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರಲ್ಲ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರ, ಯಾರು ಹೋರಾಟ ಮಾಡಿ ಹುತಾತ್ಮರಾಗಿದ್ದಾರೆ ನೋಡೋಣ. ಪಬ್ಲಿಕ್ ಡಿಮ್ಯಾಂಡ್ ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರಾ ಅನ್ನೋದು ಎಲ್ಲಿ ಪಬ್ಲಿಕ್ ಯಾರು ಡಿಮ್ಯಾಂಡ್ ಮಾಡಿದಾಗ